ಚುನಾವಣಾ ಪ್ರಚಾರದ ಅಖಾಡಕ್ಕೆ ನಟಿ ರಮ್ಯಾ ಅವರು ಧುಮುಕ್ತಾರ ಅನ್ನುವಂತಹ ಪ್ರಶ್ನೆ ಈಗ ಉಳಿತಾ ಇದೆ ರಂಗೇರ್ತಾ ಇದೆ ಮೈಸೂರು ಲೋಕಸಭಾ ಕ್ಷೇತ್ರ ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಸ್ಟಾರ್ ಪ್ರಚಾರಿಕೆಯಾಗಿ ರಮ್ಯಾ ಅವ್ರನ್ನ ಕರೆತರೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ನಟಿ ರಮ್ಯಾ ಅವರ ಜನಪ್ರಿಯತೆಯನ್ನ ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಲೆಕ್ಕಾಚಾರ ಹಾಕಿದ್ದಾರೆ ಮೈಸೂರು ಮಂಡ್ಯ ಕ್ಷೇತ್ರದಲ್ಲಿ ನಟಿ ರಮ್ಯಾ ಅವರು ಪ್ರಚಾರ ಮಾಡಿದ್ರೆ ಒಂದಷ್ಟು ಗಳಿಕೆ ಆಗತ್ತೆ ಅನ್ನೋದು ಲೆಕ್ಕಾಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರು ಮಂಡ್ಯದಲ್ಲೆಲ್ಲ ಪ್ರಚಾರವನ್ನು ಮಾಡಿದ್ರು ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರಕ್ಕೂ ಬಂದು ಕೂಡ ಅವರು ಪ್ರಚಾರವನ್ನು ಮಾಡಿದ್ರು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಕರ್ನಾಟಕದಲ್ಲಿ ಹೆಜ್ಜೆ ಕೂಡ ಹಾಕಿದ್ರು ಹೀಗಾಗಿ ಈ ಸಲ ರಮ್ಯಾ ಅವ್ರನ್ನ ಕರ್ಕೊಂಡು ಬಂದ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ನಮಗೆ ಲಾಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಬಟ್ ಇದಕ್ಕೆ ಒಪ್ಪಿಕೊಂಡು ಬರ್ತಾರಾ ರಮ್ಯಾ ಅವರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರತಿ ಸಲ ವಿಧಾನಸಭಾ ಚುನಾವಣೆ ಲೋಕಸಭೆ ಚುನಾವಣೆ ಬಂದಾಗ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂತಹ ವಿಚಾರಗಳೆಲ್ಲ ಇತ್ತು ಬಟ್ ಈಗ ಅದೆಲ್ಲವೂ ಕೂಡ ತೆರೆಮರೆಗೆ ಸೆ ಸೆಳೆದ ಬಳಿಕ ರಮ್ಯಾ ಅವರ ಸ್ಟಾರ್ ಪ್ರಚಾರಕಿ ಪಟ್ಟಿಯಲ್ಲಿ ಅವರ ಹೆಸರನ್ನ ಹಾಕುವಂತಹ ಕೆಲಸವನ್ನ ರಾಜ್ಯದ ನಾಯಕರು ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಒಪ್ಪಿಗೆ ಸಿಗುತ್ತಾ ರಮ್ಯಾರಿಂದ ಅನ್ನೋದು ಪ್ರಶ್ನೆ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೆಪಿ ನಾಗರಾಜ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದೆರಡು ಮೂರು ಕ್ಷೇತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ರಮ್ಯಾ ಬಟ್ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒತ್ತಡ ಅಂತೂ ಇದ್ದೇ ಇದೆ ಒಕ್ಕಲಿಗ ಮತ ಹಳೆ ಮೈಸೂರು ಭಾಗದಲ್ಲಿ ಲಾಭ ಆಗುತ್ತೆನೋ ಅನ್ನೋ ಲೆಕ್ಕಾಚಾರ ಬಟ್ ಇದಕ್ಕೆ ಒಪ್ಕೊಳ್ತಾರ ಅವರು ಕರೆತರುವಂತಹ ಜವಾಬ್ದಾರಿ ಯಾರ ಹೆಗಲಿಗೆ ವಹಿಸ್ಲಾಗಿದೆ ತನಕದ ಮಾಹಿತಿ ಏನು ಅಂತ ಅಂತ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ನಟಿ ರಮ್ಯಾ ಅವರ ಹೆಸರು ಇಲ್ಲ ನೀವು ಆಗಲೇ ಹೇಳಿದಂತೆ ಸ್ಪರ್ಧೆ ವಿಚಾರಕ್ಕಾದರೂ ಕೇಳಿಬರುತ್ತೆ ಇಲ್ಲ ಪ್ರಚಾರದ ವಿಚಾರಕ್ಕಾದರೂ ಕೂಡ ಕೇಳಿಬರುತ್ತೆ ರಾಜಕಾರಣದಲ್ಲಿ ತುಂಬ ಸಕ್ರಿಯವಾಗಿ ರಮ್ಯಾ ಇಲ್ಲದೇ ಇದ್ದರೂ ಕೂಡ ಚುನಾವಣೆ ಸಂದರ್ಭದಲ್ಲಂತೂ ಅವರ ಹೆಸರು ಮಾಧ್ಯಮಗಳಲ್ಲಿ ಮತ್ತು ಜನರಲ್ಲಿ ಕೇಳಿಬರುವಂಥದ್ದು ಈಗಲೂ ಕೂಡ ಮೈಸೂರಿನ ಕಾಂಗ್ರೆಸ್ನ ಕಾರ್ಯಕರ್ತರು ರಮ್ಯಾ ಅವರನ್ನು ಈ ಬಾರಿ ಸ್ಟಾರ್ ಪ್ರಚಾರಕ್ಕಾಗಿ ಮೈಸೂರು ಭಾಗಕ್ಕೆ ಕರೆಸಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅದೇ ಪ್ರಸ್ತಾಪವನ್ನು ಇವತ್ತು ಮುಖ್ಯಮಂತ್ರಿಗಳ ಸಭೆ ಏನಿದೆ ಇವತ್ತು ಇವತ್ತು ಇಡೀ ದಿನ ಸುದೀರ್ಘವಾಗಿ ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಶಾಸಕರು ಮುಖಂಡರುಗಳು ಎಲ್ಲರೂ ಕೂಡ ಸಭೆಯನ್ನು ನಡೆಸ್ತಾರೆ ಆ ಸಭೆಯಲ್ಲೂ ಕೂಡ ಯಾರ್ಯಾರು ನಮಗೆ ಸ್ಟಾರ್ ಪ್ರಚಾರ ಪ್ರಚಾರಕರಾಗಿ ಬೇಕು ಎನ್ನುವಂಥ ಒತ್ತಾಯವನ್ನು ಖುದ್ದು ಮೈಸೂರು ಲೋ ಕೊಡಗಿನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರೇ ಮಾಡ್ತಾ ಇದ್ದಾರೆ ನಮಗಿಂತವ್ರನ್ನ ಸ್ಟಾರ್ ಪ್ರಚಾರಕರಾಗಿ ಕಳಿಸಿದರೆ ಈ ಭಾಗದಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಪ್ರಚಾರ ಪ್ರಚಾರಕರಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ನಟಿ ರಮೇಶ್ ಅವರು ಬಹುತೇಕ ಇವತ್ತು ಸಿಎಂ ಅವರ ಮುಂದೆ ಈ ಪ್ರಸ್ತಾಪವನ್ನ ಇಡಲಾಗುತ್ತೆ ಯಾವ ರೀತಿಯಾಗಿ ಯಾಕಂದ್ರೆ ಇವತ್ತು ಸಿಎಂ ಜೊತೆಯಲ್ಲಿ ಕೇವಲ ಸ್ಟ್ರಾಟಜಿ ಮಾತ್ರ ಅಲ್ಲ ಪ್ರಚಾರವೂ ಕೂಡ ಯಾವ ರೀತಿಯಾಗಿರಬೇಕು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಬಂದು ಪ್ರಚಾರ ಮಾಡಬೇಕು ಯಾವ್ಯಾವ ಸಮುದಾಯದವರು ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಎನ್ನುವದ್ರ ಬಗ್ಗೆಯೂ ಕೂಡ ತೀರ್ಮಾನ ಆಗುತ್ತೆ ಆ ಸಭೆಯಲ್ಲಿ ನಟಿ ರಮ್ಯಾ ಅವ್ರನ್ನ ಯಾವತ್ತು ಪ್ರಚಾರಕ್ಕೆ ಕರೆಸಬೇಕು ಮತ್ತು ಯಾವ್ಯಾವ ಭಾಗದಲ್ಲಿ ಅವರು ಪ್ರಚಾರವನ್ನು ನಡೆಸಬೇಕೆನ್ನುವಂಥದ್ದು ತೀರ್ಮಾನವಾಗುತ್ತೆ ಮಮತಾ ರೈಟ್ ಧನ್ಯವಾದ ಕೆಪಿ ನಾಗರಾಜ್